ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಸಂಭ್ರಮದ ಸಂಕ್ರಾಂತಿ ಹಬ್ಬ ಆಚರಣೆ. ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯ ನಾರಪ್ಪ ಕುಂಡೆ ಬಳಿ ಇರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಕೇಂದ್ರದಲ್ಲಿ ಇಂದು ಬೆಳಗ್ಗೆ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಜನೆ ಹಾಗೂ ಹಿರಿಯರಿಂದ ಸಂಕ್ರಾಂತಿ ಹಬ್ಬದ ಬಗ್ಗೆ ವಿವರಣೆ, ನಂತರ ಎಳ್ಳು ಬೆಲ್ಲವನ್ನು ಯೋಗ ಬಂಧುಗಳಿಗೆ ಹಂಚಲಾಯಿತು. ಹಿರಿಯ ಯೋಗ ಗುರುಗಳಾದ ರಾಮಚಂದ್ರಣ್ಣ ಮಾತನಾಡಿ, ಸೂರ್ಯನು ಮಕರ ಸಂಕ್ರಾಂತಿ ಎಂದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವುದರಿಂದ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ಹಬ್ಬವನ್ನು ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚು ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಹೆಚ್ಚು ಆಚರಣೆ ಮಾಡುತ್ತಾರೆ ಎಂದರು. ಆಂಧ್ರಪ್ರದೇಶದಲ್ಲಿ 3 ದಿನಗಳ ಕಾಲ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಬಗ್ಗೆ ಸವಿವರವಾಗಿ ವಿವರಿಸಿದ ಅವರು, ಈ ದಿನ ವರ್ಷವಿಡೀ ದವಸ ಧಾನ್ಯ ಅಭಿವೃದ್ಧಿ ಮಾಡಿದ ಸೂರ್ಯನಿಗೆ ಮತ್ತು ಭೂಮಿಗೆ ಮತ್ತು ವ್ಯವಸಾಯದಲ್ಲಿ ಸಹಾಯಕನಾಗಿ ನಿಂತು ನೆರವು ನೀಡಿದ ದನಕರುಗಳಿಗೆ ಗೌರವ ನೀಡುವ ಹಬ್ಬವಾಗಿದ್ದು, ಎಳ್ಳು ಬೆಲ್ಲ ಮುಂತಾದವುಗಳನ್ನು ಮಿಶ್ರಣ ಮಾಡಿ ಮನೆ ಮನೆಗಳಿಗೆ ಹಂಚಿ ಸಂತಸ ಪಡುವವರು ಎಂದರು. ಹಿರಿಯ ಯೋಗ ಗುರುಗಳಾದ ಶ್ರೀನಿವಾಸ್ ಮಾತನಾಡಿ, ಎಳ್ಳು ಬೆಲ್ಲವನ್ನು ಹಂಚುವ ಸಂಪ್ರದಾಯ ಬಹಳ ಮಹತ್ವ ಪಡೆದಿದೆ. ಬೇರೆ ದಿನಗಳಲ್ಲಿ ಎಳ್ಳನ್ನು ಕೊಡುವುದಾಗಲಿ ಅವರಿಂದ ಪಡೆಯುವುದಾಗಲಿ ಶುಭಕರವಲ್ಲ. ಎಳ್ಳು ಧಾನ್ಯ ಏನಿದ್ದರೂ ಋಣಾಣು ಬಂಧದ ಸಂಕೇತಕರವಾಗಿದೆ. ಆದ್ದರಿಂದ ಅದನ್ನು ನೆಂಟರಿಷ್ಟರೆಲ್ಲರಿಗೂ ಹಂಚುವುದು ಮುಖ್ಯವಾಗಿ ಬಾಂಧವ್ಯ ನಿರಂತರವಾಗಿರುವ ಸಂಕೇತವಾಗಿದ್ದು, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎಂಬುದನ್ನು ಇಂದು ಹೆಚ್ಚು ಕೇಳುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಯೋಗ ಗುರುಗಳಾದ ನಾರಾಯಣಪ್ಪ, ಜೈರಾಮ್ ರೆಡ್ಡಿ, ಸ್ವಪ್ನಕ್ಕ, ಗೀತಕ್ಕ, ಲಕ್ಷ್ಮೀಕ್ಕ, ರಮೇಶಣ್ಣ, ಪ್ರಭಾವತಕ್ಕ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಯೋಗ ಬಂಧುಗಳಿಗೆ ಭಜನೆ ಮಾಡಿಸಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳಿಗೂ ಎಳ್ಳು ಬೆಲ್ಲವನ್ನು ಹಂಚಿ ಸಂಭ್ರಮಿಸಿದರು. ಎಎನ್ಎಂ ನ್ಯೂಸ್ಗಾಗಿ ಸಿಎ ರಮೇಶ್, ಚಿಂತಾಮಣಿ. ಈ ಸಂಕ್ರಾಂತಿ ಅನ್ನೋದು ವರ್ಷವನ್ನ 2 ಭಾಗ ಮಾಡಿದ್ದಾರೆ, ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ. ಈ ಜನವರಿ 14 ತಾರೀಕಿನಿಂದ ಆಚೆಗೆ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ. ಉತ್ತರಾಯಣ ಪುಣ್ಯಕಾಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತೇವೆ, ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯುಗಾದಿ. ನಮಗೆ ವರ್ಷದ ಪ್ರಾರಂಭ ಆಗೋದೇ ಯುಗಾದಿಯಿಂದ. ಯುಗಾದಿ, ಸಂಕ್ರಾಂತಿ, ದೀಪಾವಳಿ ಇವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹಬ್ಬಗಳು. ಈ ಸಂಕ್ರಾಂತಿ ಹಬ್ಬದಲ್ಲೇ ರೈತರು ಪೂರ್ತಿ ವರ್ಷ ಬೆಳೆದಿರ್ತಕ್ಕಂತಹ ಬೆಳೆಯನ್ನು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕಣ ಮಾಡಿ ಮನೆಗೆ ತಂದು ಪೂಜೆ ಮಾಡಿ ದನಕರುಗಳಿಗೆ ಅಲಂಕಾರ ಮಾಡಿ ಅವರಿಗೆ ಅವಕ್ಕೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತದ ಸಂಸ್ಕೃತಿಯು ನಾಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯತಕ್ಕಂತಹ ಮತ್ತು ಧರ್ಮದ ಒಂದು ನೈತಿಕತೆಯನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಹಬ್ಬ ಈ ಒಂದು ಸಂಕ್ರಾಂತಿ ಹಬ್ಬ. ಈ ನಿಟ್ಟಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಗ್ರಾಮೀಣ ಸೊಗಡನ್ನು ಪಡೆದಿರತಕ್ಕಂಥ ಈ ಹಬ್ಬಕ್ಕೆ ನಮ್ಮ ರಾಮಚಂದ್ರಣ್ಣವರು ಒಂದು 2 ಮಾತುಗಳಲ್ಲಿ ಯಾಕೆ ಸಂಕ್ರಾಂತಿ ಆಚರಣೆ ಮಾಡಿದ್ರು ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀವಿ. ಇದು ಉತ್ತರಾಯಣ, ದಕ್ಷಿಣಾಯನದಿಂದ ಉತ್ತರಾಯಣ ಮತ್ತು ಡಿಸೆಂಬರ್ನಿಂದ ಏನು ಜಾಸ್ತಿ ಈ ಉತ್ತರಾಯಣದ ದಕ್ಷಿಣಾಯನದಲ್ಲಿ ರಾತ್ರಿ 14 ಗಂಟೆಯಿಂದ 13 ಗಂಟೆವರೆಗೂ ರಾತ್ರಿ ಇರ್ತಾರೆ. ಇನ್ನು ಮುಂದೆ ಬರ್ತಾ ರಾತ್ರಿ ಕಡಿಮೆಯಾಗಿ ಆಗುತ್ತೆ. ಇದೊಂದು ಬೆಳಕಿನ ಸಂಕೇತವಾಗಿ, ನಮ್ಮ ಒಂದು ಕ್ರಾಂತಿಯ ಸಂಕೇತವಾಗಿ, ಮತ್ತು ಇದು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ರೈತರಿಗೆ ಯಾವ ರೀತಿ ಸಹಾಯಕವಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಮಚಂದ್ರಣ್ಣ ಅವರು ತಿಳಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಖ್ಯೆ ಪರವಾಗಿ
ಆಶೀರ್ವಾದ.